ಸೊ ಬಂಡೇಮಠ ಶ್ರೀ ಆತ್ಮಹತ್ಯೆ ಪ್ರಕರಣ ಮಾಗಡಿ ಕೋರ್ಟ್ಗೆ ಮೂವರು ಆರೋಪಿಗಳು ಹಾಜರಾಗಿದ್ದಾರೆ ಕಣ್ಣೂರು ಶ್ರೀ ನಾಗಲಾಂಬಿಕೆ ಮಹದೇವಯ್ಯ ಕೋರ್ಟ್ಗೆ ಹಾಜರಾಗಿರತಕ್ಕಂತದ್ದು ನೀಲಾಂಬಿಕೆ ಮತ್ತು ಮಹದೇವಯ್ಯ ಕೋರ್ಟ್ಗೆ ಹಾಜರಾಗಿದ್ದಾರೆ ಗೌಪ್ಯವಾಗಿ ಮೊದಲೇ ಯುವತಿಯನ್ನ ಕೋರ್ಟ್ ಒಳಕ್ಕೆ ಕರೆತಂದಿದ್ದರು ಪೊಲೀಸರು ಅಂದ್ರೆ ಭದ್ರತಾ ದೃಷ್ಟಿಯಿಂದ ಅದನ್ನೆಲ್ಲ ಮಾಡ್ಕೊತಾರೆ ಯಾಕಂದ್ರೆ ಹೆಣ್ಣು ಮಗಳಾಗಿರೋದು ಎಸ್ ನೋಡ್ತಾ ಇದ್ರಲ್ಲ ದೃಶ್ಯದಲ್ಲಿ ನೀಲಾಂಬಿಕೆ ಅಂತ ಅಂದ್ಬಿಟ್ಟು ಆ ಹುಡುಗಿಯನ್ನ ಕೋರ್ಟ್ಗೆ ಕರೆತರ್ತಾ ಇರತಕ್ಕಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ ಇದರ ಜೊತೆಗೆ ಕಣ್ಣೂರು ಶ್ರೀ ಮತ್ತು ಮಹದೇವಯ್ಯ ಮೂವರನ್ನೂ ಕೂಡ ಮಾಗಡಿ ಕೋರ್ಟ್ನಲ್ಲಿ ಹಾಜರಪಡಿಸಿದ್ದಾರೆ ಈಗ ಕೋರ್ಟ್ ಮುಂದೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬಹುದು ಅಥವಾ ಇವರು ಇನ್ನಷ್ಟು ವಿಚಾರಣೆ ಆಗಬೇಕು ಅಂತಂದ್ರೆ ಪೊಲೀಸ್ ಕಸ್ಟಡಿಗೆ ಕೂಡ ಕೊಡತಕ್ಕಂತ ಸಾಧ್ಯತೆ ಇದೆ ಈ ಮೂರು ಜನರ ಪಿತೂರಿಯಿಂದಲೇ ಬಸವಲಿಂಗ ಶ್ರೀ ಅವರು ಬಂಡೇಮಠದ ಶ್ರೀಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಡೆತ್ ನೋಟ್ ನಲ್ಲಿ ಕೂಡ ಅದನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಹೆಸರು ಹೇಳದೇ ಇದ್ದರೂ ಕೂಡ ಒಟ್ಟಲ್ಲಿ ಇವರು ಮಾಡಿದಂತ ಇವರು ತೋಡಿದಂತ ಕೆಡ್ಡಾಕಿ ಅವರು ಬಿದ್ದಿದ್ದರಿಂದ ಮನನೊಂದು ಗೌರವಕ್ಕೆ ಅಂಜಿ ಆತ್ಮಹತ್ಯೆಗೆ ಅವರು ಶರಣಾಗಬೇಕಾಗಿ ಬಂತು ಮಹದೇವಯ್ಯ ಅಂತಂದ್ರೆ ಅಲ್ಲಿನ ಲೋಕಲ್ ಲೀಡರ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ ಎಸ್ ವಿನಯ್ ಈಗ ಕೋರ್ಟ್ಗೆ ಹಾಜರು ಪಡಿಸಿದರೆ ಮುಂದೇನು ಅಂತ ಕೋರ್ಟ್ ಏನ್ ಡೈರೆಕ್ಷನ್ಸ್ ಕೊಟ್ಟಿದೆ ಅರವಿಂದ್ ಬಂಡೇಮಠದ ಬಸವಲಿಂಗ ಶ್ರೀಗಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಿಂದ ಮೂರು ಆರೋಪಿಗಳನ್ನು ಕೂಡ ಈಗಾಗಲೇ ಕೋರ್ಟ್ಗೆ ಕರೆತರಲಾಗಿರುವಂತದ್ದು ರಾಮನಗರದ ಮಾಗಡಿ ತಾಲೂಕಿನ ನ್ಯಾಯಾಲಯಕ್ಕೆ ಈಗಾಗಲೇ ಕರೆತಂದಿರುವಂತದ್ದು ನ್ಯಾಯಾಧೀಶರ ಮುಂದೆ ಹೆಚ್ಚಿನ ವಿಚಾರಣೆಗೂ ಕೂಡ ಈಗಾಗಲೇ ಕರೆತಂದಿರುವಂತದ್ದು ಖಾಸಗಿ ವಾಹನದಲ್ಲಿ ಯುವತಿಯನ್ನು ಕೂಡ ಪೊಲೀಸರು ಕರ್ಕೊಂಡು ಬಂದು ಇಲ್ಲಿ ನ್ಯಾಯಾಧೀಶರ ಎದುರು ವಿಚಾರಣೆಗೆ ನಿಲ್ಲಿಸಿದ್ದಾರೆ ಈಗ ಸಂಪೂರ್ಣವಾಗಿ ಮೂವರನ್ನು ಕೂಡ ನ್ಯಾಯಾಧೀಶರು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಅಂದ್ರೆ ಮತ್ತಷ್ಟು ದಿನ ಪೊಲೀಸ್ನವರು ಆ ಒಂದು ಮೂರು ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತ ಒಂದು ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಇನ್ನೂ ಹೆಚ್ಚಿನ ವಿಚಾರಣೆ ಆಗ್ಬೇಕಾಗಿದೆ ಶ್ರೀಗಳು ಡೆತ್ ನೋಟ್ ನಲ್ಲಿ ಉಲ್ಲೇಖವಾಗಿರುವಂತ ಒಂದಷ್ಟು ಅಂಶಗಳ ಬಗ್ಗೆ ಇನ್ನೂ ವಿಚಾರಣೆ ನಡೆಸಬೇಕು ಇನ್ನೂ ಮತ್ತಷ್ಟು ಜನ ಕೇಸ್ ನಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಮತ್ತಷ್ಟು ವಿಚಾರಣೆಗೆ ಆ ಮೂವರು ಆರೋಪಿಗಳನ್ನು ಕೂಡ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕೂಡ ಇದೆ ಜೊತೆಗೆ ಅಂದ್ರೆ ಕಸ್ಟಡಿಗೆ ಕೊಡಲಿಲ್ಲ ಅಂದ್ರೆ ಮತ್ತೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕರೆದೊಯ್ಯುವಂತ ಸಾಧ್ಯತೆ ಕೂಡ ಇದೆ ಹಾಗಾಗಿ ಈಗ ಸದ್ಯ ವಿಚಾರಣೆ ಕೂಡ ನಡೀತಾ ಇದೆ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಿಂದ ವಿಚಾರಣೆ ಆರಂಭ ಕೂಡ ಆಗಿರುವಂತದ್ದು ಅರವಿಂದ್ ಈ ಮೂರು ಜನರನ್ನ ಬಂಧಿಸಿದ ಬಳಿಕ ಇದೇ ಮೊದಲನೇ ಬಾರಿಗೆ ಕೋರ್ಟ್ ಮುಂದೆ ಹಾಜರುಪಡಿಸಿರತಕ್ಕಂಥದ್ದು ಹಾಗಾಗಿ ಸಮಯ ಸಾಕಾಗಲ್ಲ ಇನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ಕೊಡಿ ವಿಚಾರಣೆ ಮಾಡೋಣ ಅಂತಕ್ಕಂತ ಮಾತಿಗೆ ಹೆಚ್ಚಿನ ಆದ್ಯತೆ ಸಿಗಬಹುದಾ ಅಂತ ವಿನಯ್ ಖಂಡಿತವಾಗ್ಲೂ ಅರವಿಂದ್ ಯಾಕೆಂದ್ರೆ ಈಗೇನು ಮೂವರು ಆರೋಪಿಗಳು ಪ್ರಮುಖ ಆರೋಪಿಗಳು ಬಂಧನವಾಗಿದ್ದಾರೆ ಪ್ರಕರಣದಲ್ಲಿ A1 A2 A3 ಆರೋಪಿಗಳು ಕೂಡ ಬಂಧನ ಆಗಿದೆ ಪ್ರಕರಣದಲ್ಲಿ ಮತ್ತಿಬ್ಬರ ಕೈವಾಡವಿದೆ ಅವರು ಕೂಡ ಸಮಾಜದ ಮುಖಂಡರು ಅಂತ ಕೂಡ ಹೇಳಲಾಗ್ತಾ ಇದೆ ಆ ಬಗ್ಗೆ ಕೂಡ ಹೆಚ್ಚಿನ ವಿಚಾರಣೆ ಕೂಡ ನಡೆಯಬೇಕು ಅಲ್ಲದೆ ವಿಡಿಯೋವನ್ನ ಮಾಡಿ ಸಾಕಷ್ಟು ಜನರಿಗೆ ಹಂಚಿದ್ದ ಒಂದು ಆರೋಪ ಏನ್ ಕೇಳಿ ಬಂದಿದೆ ಯಾರ್ಯಾರಿಗೆ ವಿಡಿಯೋವನ್ನ ಹಂಚಿದ್ರು ವಿಡಿಯೋ ಮಾಡ್ಲಿಕ್ಕೆ ಹಿನ್ನೆಲೆ ಏನು ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ ಹಾಗಾಗಿ ಪೊಲೀಸರು ಮತ್ತಷ್ಟು ದಿನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ವಿನಯ್ ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ